Good morning, students. In the today class also, we are discussing about the petty cash book. Okay, ivattan class alla we discuss madana antadre petty cash book na now discuss madana. Okay, petty cash book nothing but it will be small expenses of the business. Okay, namge enagirutte andre adu small expenses of the business. Adralli namge yenu small small expenses maarti bus fare aagbodu, tea coffee, pencil, eraser, pen aagbodu. ಈ ರೀತಿ ಒಂದು ಇದನ್ನ ಅವರು ಮೇನ್ ಕ್ಯಾಶ್ ಬುಕ್ ಅಲ್ಲಿ ಬರೆಯುವುದಿಲ್ಲ, ಇದನ್ನ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಯಾಕೆಂದ್ರೆ ಇಟ್ ಶುಡ್ ಬಿ ಸ್ಮಾಲ್ ಎಕ್ಸ್ಪೆನ್ಸಸ್, ಅದು ನಮಗೆ ಸ್ಮಾಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಕಾಲಮ್ನರ್ ಕ್ಯಾಶ್ ಬುಕ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಕಾಲಮ್ನರ್ ಕ್ಯಾಶ್ ಬುಕ್ ಆಲ್ಸೋ. ಓಕೆ, ಈ ಒಂದು ಕೇಸ್ ಅಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಇಯರ್ ಮಿಸ್ಟರ್ ಮೋಹಿ ದ ಪೆಟ್ಟಿ ಕ್ಯಾಶಿಯರ್. ಇಲ್ಲಿ ಮೋಹಿತ್ ಅನ್ನೋನು ಏನಾಗಿದ್ದಾನೆ, ಇಲ್ಲಿ ಪೆಟ್ಟಿ ಕ್ಯಾಶಿಯರ್ ಆಗಿದೆ. ಓಕೆ, ಪೆಟ್ಟಿ ಕ್ಯಾಶಿಯರ್ ರಿಸೀವ್ಡ್ ರುಪೀಸ್ 2000 ಆನ್ ಫಸ್ಟ್ ಮೇ 2019. ಅಂದ್ರೆ ಇಲ್ಲಿ ಮಿಸ್ಟರ್ ಮೋಹಿತ್ ಅನ್ನೋನು ಪೆಟ್ಟಿ ಕ್ಯಾಶಿಯರ್ ಅವನೇನ್ ಮಾಡ್ತಾ ಇದ್ದಾನೆ, ಇಲ್ಲಿ ಅಮೌಂಟ್ 2000 ಅಷ್ಟು ಅವನು ರಿಸೀವ್ ಮಾಡ್ಕೊಂತ ಇದ್ದಾನೆ. ಯಾರಿಂದ ರಿಸೀವ್ ಮಾಡ್ತಾ ಇದ್ದಾನೆ? ಫ್ರಮ್ ದಿ ಹೆಡ್ ಕ್ಯಾಶಿಯರ್. ಇಲ್ಲಿ ಹೆಡ್ ಕ್ಯಾಶಿಯರ್ ಇಂದ ಅವನೇನ್ ಮಾಡಿದ್ದಾನೆ ಅಂತಂದ್ರೆ ಅಮೌಂಟ್ ನ ಅವನು ರಿಸೀವ್ ನ ಮಾಡ್ಕೊಂತಾ ಇದ್ದಾನೆ. ಇಲ್ಲಿ ರಿಸೀವ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತೀವಿ, ಟು ಕ್ಯಾಶ್ ರಿಸೀವ್ ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ ಅದನ್ನ ನಾವು ಎಂಟ್ರಿನ ಮಾಡ್ತೀವಿ. ನೆಕ್ಸ್ಟ್ ಆಫ್ಟರ್ ದಟ್ ಹಿ ವಾಸ್ ಡೂಯಿಂಗ್ ಎ ಎಕ್ಸ್ಪೆನ್ಸಸ್. ಅವನ ಅಮೌಂಟ್ ರಿಸೀವ್ ಮಾಡ್ಕೊಂಡು ಆ ಒಂದು ಎಕ್ಸ್ಪೆನ್ಸಸ್ ನ ಅವನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಕ್ಸ್ಪೆಂಡಿಚರ್ ನ ಮಾಡ್ತಾ ಇದ್ದಾನೆ. ಅಂದ್ರೆ ಸ್ಮಾಲ್ ಅಮೌಂಟ್ಸ್ ನ ಏನೇನಕ್ಕೋಸ್ಕರ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಯರ್ 2nd May 2019 ಆಟೋ ಫೇರ್. ಆಟೋ ಫೇರ್ ಗೋಸ್ಕರ ಅವನು ಎಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ರುಪೀಸ್ 55 ಅಷ್ಟು ಅಮೌಂಟ್ ಅವನು ಸ್ಪೆಂಡ್ ಮಾಡ್ತಾನೆ. ಅವಾಗ ನಾವೇನ್ ಮಾಡ್ತೀವಿ, 2nd May 2019 ಬೈ ಆಟೋ ಫೇರ್. ಆಟೋ ಫೇರ್ ಸ್ಪೆಂಡ್ ಮಾಡ್ತಾ ಇದ್ದಾನೆ 55 ರುಪೀಸ್ ಮಾಡ್ತಾ ಇದ್ದಾನೆ. ಇಯರ್ ವಿ ಶುಡ್ ಬಿ ಶೋನ್ ಆನ್ ಈಚ್ ಕಾಲಮ್. ಈಚ್ ಕಾಲಮ್ ಅಲ್ಲಿ ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಎಂಟ್ರಿನ ಮಾಡ್ಬೇಕಾಗುತ್ತೆ. ಅದರಿಂದ ನಾವು ಯಾವ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿದ್ವಿ, ಕನ್ವೀನ್ಸ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ 4th May 2019 ಪೋಸ್ಟಲ್ ಸ್ಟಾಂಪ್ಸ್ ರುಪೀಸ್ 105. ಪೋಸ್ಟಲ್ ಸ್ಟಾಂಪ್ ಗೋಸ್ಕರ ಅವನು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾನೆ, ರುಪೀಸ್ 105 ಅಷ್ಟು ಅವನ ಅಮೌಂಟ್ ನ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಅವಾಗ ನೀವು ಇದನ್ನ ಏನ್ ಮಾಡ್ತೀರಿ ಅಂತಂದ್ರೆ, ಯಾರ್ ಬೈ ಪೋಸ್ಟಲ್ ಸ್ಟಾಂಪ್ಸ್ ರುಪೀಸ್ 105. ಇದನ್ನ ನಾವು ಯಾವ ಕಾಲಮ್ ಅಲ್ಲಿ ತೋರಿಸ್ತೀವಿ ಅಂತಂದ್ರೆ ಪೋಸ್ಟೇಜ್ ಕಾಲಮ್. ವಿ ಶುಡ್ ಬಿ ಶೋನ್ ಆನ್ ದಿ ಪೋಸ್ಟಲ್ ಸ್ಟಾಂಪ್ಸ್. ಓಕೆ, ನೆಕ್ಸ್ಟ್ 5th May 2019 ಕೊರಿಯರ್ ಸರ್ವಿಸಸ್ ರುಪೀಸ್ 40. ಕೊರಿಯರ್ ಸರ್ವಿಸಸ್ ಗೋಸ್ಕರ ಅವ್ರು ಇಷ್ಟ ಅಮೌಂಟ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, 40 ರುಪೀಸ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಓಕೆ, 5th May 2019 ಬೈ ಕೊರಿಯರ್ ಸರ್ವಿಸಸ್ ರುಪೀಸ್ 40. 40 ಅಂತ ಈಚ್ ಕಾಲಮ್ ಅಲ್ಲಿ ನಾವು ತೋರಿಸ್ಬೇಕಾದ್ರೆ ಅದನ್ನ ಯಾವ ಕಾಲಮ್ ಅಲ್ಲಿ ತೋರಿಸ್ತೀವಿ ಅಂತಂದ್ರೆ ಪೋಸ್ಟೇಜ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಪೀಡ್ ಪೋಸ್ಟ್ 6th May 2019 ಸ್ಪೀಡ್ ಪೋಸ್ಟ್ ರುಪೀಸ್ 98. ಓಕೆ, 6th May 2019 ಸ್ಪೀಡ್ ಪೋಸ್ಟ್ ರುಪೀಸ್ 98. ಓಕೆ, 98 ಅಮೌಂಟ್ ಅಷ್ಟು ಪೇ ಮಾಡಿದಾನೆ. ಇದನ್ನು ಅಷ್ಟು ನಾವು ಯಾವ ಕಾಲಮ್ ಅಲ್ಲಿ ತೋರಿಸ್ತೀವಿ ಅಂತಂದ್ರೆ ಪೋಸ್ಟೇಜ್ ಕಾಲಮ್ ಅಲ್ಲಿ ಅದನ್ನ ನಾವು ತೋರಿಸ್ತೀವಿ. ಓಕೆ, ನೆಕ್ಸ್ಟ್ 7th May 2019 ಎರೇಸರ್ ಪೆನ್ಸಿಲ್ಸ್ ರುಪೀಸ್ 225. ಇಲ್ಲಿ ಎರೇಸರ್ ಮತ್ತು ಪೆನ್ಸಿಲ್ ಗೋಸ್ಕರ ಅವನು ಏನ್ ಮಾಡ್ತಾ ಇದ್ದಾನೆ, 225 ರುಪೀಸ್ ಅಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಓಕೆ, ಯಾರ್ ಬೈ ಎರೇಸರ್ಸ್ ಅಂಡ್ ಪೆನ್ಸಿಲ್ 225. ಇಟ್ ವಿಲ್ ಬಿ ಶೋಸ್ ಆನ್ ದಿ ಸ್ಟೇಷನರಿ ಕಾಲಮ್. ಯಾವ ಕಾಲಮ್ ಅಲ್ಲಿ ಅದನ್ನ ನಾವು ತೋರಿಸ್ತೀವಿ ಅಂದ್ರೆ ಸ್ಟೇಷನರಿ ಕಾಲಮ್ ಅಲ್ಲಿ ನಾವು ಅದನ್ನ ತೋರಿಸ್ತೀವಿ. ಓಕೆ, ನೆಕ್ಸ್ಟ್ 8th May 2019 ಟ್ಯಾಕ್ಸಿ ಫೇರ್ ರುಪೀಸ್ 195. ಓಕೆ, ಯಾರ್ 8th May 2019 ಬೈ ಟ್ಯಾಕ್ಸಿ ಫೇರ್ 195. ಇಟ್ ಇಸ್ ಆಲ್ಸೋ ಶೋನ್ ಆನ್ ದಿ ಕನ್ವೀನ್ಸ್ ಕಾಲಮ್. ಯಾವ ಕಾಲಮ್ ಅಲ್ಲಿ ಅದನ್ನ ನಾವು ತೋರಿಸ್ತೀವಿ ಅಂತಂದ್ರೆ ಕನ್ವೀನ್ಸ್ ಕಾಲಮ್ ಅಲ್ಲಿ ನಾವು ಅದನ್ನ ತೋರಿಸ್ತೀವಿ. ನೆಕ್ಸ್ಟ್ ಅದೇ 8th May 2019 ರಿಫ್ರೆಶ್ಮೆಂಟ್ ರುಪೀಸ್ 85. ಓಕೆ, ಅಗೇನ್ 8th May 2019 ಬೈ ರಿಫ್ರೆಶ್ಮೆಂಟ್ ರುಪೀಸ್ 85. ಇದನ್ನ ಯಾವ ಕಾಲಮ್ ಅಲ್ಲಿ ತೋರಿಸ್ತೀವಿ ನಾವು, ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್. ಅದರ್ ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಅದರ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ನಾವು ಅದನ್ನ ತೋರಿಸ್ತೀವಿ. ಓಕೆ, ನೆಕ್ಸ್ಟ್ 10th May 2019 ಆಟೋ ಫೇರ್ ರುಪೀಸ್ 60. ಇಲ್ಲಿ 10th May 2019 ಬೈ ಆಟೋ ಫೇರ್ ರುಪೀಸ್ 60. ಇದನ್ನ ಯಾವ ಕಾಲಮ್ ಅಲ್ಲಿ ತೋರಿಸ್ತೀವಿ ನಾವು, ಕನ್ವೀನ್ಸ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ 16th
May 2019 register post rupees 42. Okay, register post 42. ఇది నేపథ్యంలో చూస్తుంది. Now we should be entered on the postage column. Okay, next computer stationery rupees 165. Okay, 27th May 2019 computer stationery rupees 165. It will be shows on the stationery column. Okay, now ಇಲ್ಲಿ total ಮಾಡಿದ ನಮಗೆ ಎಷ್ಟು ಬಂದಿದೆ? Total amount paid rupees 1070. Postage column 285. Telephone nil. Conveyance 210. Stationery 390. Miscellaneous expenses 8. Okay, ಇದನ್ನ ಈ columns total ಮಾಡಿದ್ರು equal ಆಗಿ ಇಷ್ಟು amount ಬರಬೇಕು. ಅವಾಗ ಇಲ್ಲಿ ಏನ್ ಮಾಡ್ತೀವಿ, ನಾವು ರಿಸೀವ್ ಮಾಡ್ಕೊಂಡಿದ್ದು ಡೆಟ್ ಕ್ಯಾಶಿಯರ್ ಇಂದಿಷ್ಟು 2000. ಓಕೆ, ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ತೀನಿ ನಮಗೆ? 930 ನಾವೇನ್ ಮಾಡ್ತೀವಿ ಅಂದ್ರೆ ಆನ್ ದ ಮಂತ್ ಲಾಸ್ಟ್ ಡೇಟ್ಗೆ ಅದನ್ನ ಕ್ಯಾರಿ ಮಾಡ್ತೀವಿ. ನೆಕ್ಸ್ಟ್ ಮಂತ್ಗೆ ಅದನ್ನ ನಾವೇನ್ ಮಾಡ್ತೀವಿ? ಬ್ರಾಡ್ ಫಾರ್ವರ್ಡ್. ನೆಕ್ಸ್ಟ್ ಮಂತ್ ಆ ಫಸ್ಟ್ ಡೇಟ್ಗೆ ಅದನ್ನ ನಾವು ಬ್ರಾಡ್ ಫಾರ್ವರ್ಡ್ ನ ಮಾಡ್ತೀವಿ. ಓಕೆ, ಇದು ನಿಮಗೆ ಅಲ್ಲಿಗೆ ಈ ಟಾಪಿಕ್ ನಿಮಗೆ ಕಂಪ್ಲೀಟ್ ಆಯ್ತು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಇಂದ ನಾವು ನ್ಯೂ ಟಾಪಿಕ್ ಸಬ್ಸಿಡಿಯರಿ ಬುಕ್ಸ್ ತಗೋಣ. ನಿಮಗೆ ನೋಟ್ಸ್ ನ ಕಳಿಸ್ತೀನಿ, ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.